ನಮಸ್ಕಾರ ವೀಕ್ಷಕರೆ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಹಳಷ್ಟು ಸಲ ನನಗೆ ಈ ಕ್ವೆಶನ್ ಬರ್ತಾ ಇರುತ್ತೆ, ಮೇಡಮ್ ನನ್ನ ಎಂಡೋಮೆಟ್ರಿಯಲ್ ಥಿಕ್ನೆಸ್ 14 mm ಅಂತ ಬಂದಿದೆ, ನನ್ನ ಎಂಡೋಮೆಟ್ರಿಯಲ್ ಥಿಕ್ನೆಸ್ 8 mm ಅಂತ ಬಂದಿದೆ, ಅಲಾಂಗ್ ವಿತ್ ಬಲ್ಕಿ ಯೂಟ್ರಸ್, ಸೊ ಇದೇನಾದರೂ ಪ್ರಾಬ್ಲಮ್ಮಾ, ಇದೇನಾದರೂ ಕ್ಯಾನ್ಸರಾ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂದರೆ ಏನು, ಎಷ್ಟಿರಬೇಕು, ಎಷ್ಟಿದ್ರೆ ಅದು ಡೇಂಜರಸ್, ಆ್ಯಂಡ್ ಸಪೋಸ್ ಜಾಸ್ತಿ ಇದ್ದರೆ ಅದನ್ನು ನಾವು ಹೇಗೆ ಕಡಿಮೆ ಮಾಡಿಕೊಳ್ಬೇಕು, ಇದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮಹಿಳೆಯಲ್ಲಿ ಈ ಗರ್ಭಕೋಶದಲ್ಲಿ 2 ಟ್ಯೂಬ್ಸ್ ಇರ್ತವೆ, ಇದು ಅಂಡಾಶಯ ಆ್ಯಂಡ್ ಆರ್ ಓವರೀಸ್. ಸೊ ಇದು ಈ ಗರ್ಭಕೋಶದ ಒಳಗೋಡೆ ಅಥವಾ ಎಂಡೋಮೆಟ್ರಿಯಂ. ಸೊ ಎಂಡೋಮೆಟ್ರಿಯಂ ಅಂದರೆ ಈ ಗರ್ಭಕೋಶದಲ್ಲಿ ಇರುವಂತಹ ಲೈನಿಂಗ್ ಅಥವಾ ಒಳಗೋಡೆ, ಹೊರಗಡೆ ಇರುವುದು ಮಯೋಮೆಟ್ರಿಯಂ. ಸೊ ಈ ಒಳಗೋಡೆ ಏನಿರುತ್ತೆ, ಕೆಲವೊಂದು ಕಂಡೀಷನಲ್ಲಿ ಈ ಥರ ದಪ್ಪಗಾಗ್ಬಿಡತ್ತೆ ಅಥವಾ ಥಿಕ್ಕಂಡ್ ಆಗಿಬಿಡತ್ತೆ. ಬಹಳಷ್ಟು ಕಂಡೀಷನ್ಸ್ ಲೈಕ್ ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಇರ್ಬೋದು, ಪಾಲಿಪ್ಸ್ ಇರ್ಬೋದು, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಸರ್ಕಾರ್ ಸಿನೋಮಾ ಇರ್ಬೋದು. ಈ ಎಂಡೋಮೆಟ್ರಿಯಮಿನ ಕೆಲಸ ಏನಿರುತ್ತೆ, ಇದು ಎವ್ರಿ ಮಂತ್, ಎವ್ರಿ ತಿಂಗಳು ಈ ಎಂಡೋಮೆಟ್ರಿಯಮ್ ಏನಾಗ್ತಾ ಇರುತ್ತೆ, ಶೆಡ್ ಆಗ್ತಾ ಇರುತ್ತೆ ಅಥವಾ ಹೊರಗಡೆ ಹೋಗ್ತಾ ಇರುತ್ತೆ. ಈ ಮೆನ್ಸ್ಟ್ರುವಲ್ ಬ್ಲಡ್ ಇನ್ ಅ ಫಾರ್ಮಲ್ಲಿ ಅಥವಾ ಪೀರಿಯಡ್ಸ್ ಬಂದಾಗ ಏನು ರಕ್ತಸ್ರಾವವಾಗ್ತಾ ಇರುತ್ತೆ, ಅದರಲ್ಲಿ ಜಸ್ಟ್ ರಕ್ತ ಅಷ್ಟೇ ಇರೋದಿಲ್ಲ, ಈ ಗರ್ಭಕೋಶದ ಒಳಗೋಡೆ ಸಹ ಹೊರಗೆ ಹೋಗ್ತಾ ಇರುತ್ತೆ. ಸೊ ಇದು ಎವ್ರಿ ಮಂತ್ ಈ ಒಳಗೋಡೆ ಪ್ರಿಪೇರ್ ಆಗ್ತಾ ಇರುತ್ತೆ, ಏನಾದರೂ ಒಂದು ಎಗ್ ಈ ಸ್ಪರ್ಮ್ ಜೊತೆ ಕೂಡಿದಾಗ ಆ ಬೆಡ್ಡನ್ನು ಪ್ರಿಪೇರ್ ಮಾಡೋಕ್ಕೆ, ಆ ಮಗುವನ್ನು ಹಿಡಿದು ಕೊಳ್ಳುವಂತಹ ಬೆಡ್ ಅನ್ನ ಪ್ರಿಪೇರ್ ಮಾಡಕ್ಕೆ ಅದು ರೆಡಿ ಆಗ್ತಾ ಇರುತ್ತೆ. ಬಟ್ ಈ ತರದ ಓವಮ್ ಅಥವಾ ಸ್ಪರ್ಮ್ ಮೀಟ್ ಆಗದೆ ಅಲ್ಲಿ ಏನು ಇಂಪ್ಲಾಂಟೇಶನ್ ಆಗ್ತಾ ಇದ್ದಾಗ ಅದು ಎವ್ರಿ ಮಂತ್ ಶೆಡ್ ಆಗ್ತಾ ಇರುತ್ತೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಇದು ತುಂಬಾ ದಪ್ಪಗಾಗತ್ತೆ ಮತ್ತು ಅಲ್ಲಿ ಈ ಇಂಪ್ಲಾಂಟೇಶನ್ ಅಥವಾ ಈ ಅಂಡಾಶಯದಿಂದ ಬರುವಂತಹ ಎಗ್ ಅಂಡ್ ಸ್ಪರ್ಮ್ ಕೂಡ್ಕೊಂಡು ಇಲ್ಲಿ ಅಟ್ಯಾಚ್ ಆಗ್ತಾ ಇರುತ್ತೆ ಅಂಡ್ ಪೀರಿಯಡ್ಸ್ ಬರ್ತಾ ಇರೋದಿಲ್ಲ. ಈ ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಈ ಎಂಡೋಮೆಟ್ರಿಯಮಿನ ಥಿಕ್ನೆಸ್ ಏನಿರುತ್ತೆ ಅದು ವೇರಿ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ನಿಮ್ಮ ಈ ಪೀರಿಯಡ್ಸ್ ಇನ ಟೈಮಲ್ಲಿ ಏನಾಗ್ತಾ ಇರುತ್ತೆ, ನೀವಿಲ್ಲಿ ನೋಡ್ಬೋದು ಮೆನ್ಸ್ಟ್ರುವೇಷನ್. ಈ ಪೀರಿಯಡ್ಸ್ ಇನ ಟೈಮಲ್ಲಿ ಈ ಒಳಗೋಡೆಯ ಥಿಕ್ನೆಸ್ ಏನಿರುತ್ತೆ ಅದು ಬಹಳ ತೆಳ್ಳಗಿರುತ್ತೆ, ತುಂಬ ತಿನ್ನಿರುತ್ತೆ. ಈ ಮೆನ್ಸ್ಟ್ರುವೇಷನ್ ಆದ ಮೇಲೆ ಅದು ಥಿಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಆಫ್ಟರ್ ಓವ್ಯುಲೇಷನ್ ಅಂಡೋತ್ಪತ್ತಿ ಆದ ಮೇಲೆ ಇದರ ಥಿಕ್ನೆಸ್ ಏನಿದೆ ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ಬಿಫೋರ್ ಮೆನ್ಸ್ಟ್ರುವೇಷನ್ ಪೀರಿಯಡ್ಸ್ ಬರೋಕ್ಕಿಂತ ಮೊದಲು ಇದರ ಥಿಕ್ನೆಸ್ ಅರೌಂಡ್ 14-15 mm ತನಕ ಇರಬಹುದು. ಈಗ ಎಷ್ಟು mm ಆಫ್ ಎಂಡೋಮೆಟ್ರಿಯಮ್ ಅಂದರೆ ನಾರ್ಮಲ್, ಸಿ ನಾರ್ಮಲ್ ರೇಂಜ್ ಡಿಪೆಂಡ್ ಆಗುತ್ತೆ ಯಾವಾಗ ನಿಮಗೆ ಈ ಸ್ಕ್ಯಾನನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಇದರ ಥಿಕ್ನೆಸ್ ಏನಿರುತ್ತೆ, ಈ ಗರ್ಭಕೋಶದ ಒಳಗೋಡೆಯ ಥಿಕ್ನೆಸ್ ಏನಿರುತ್ತೆ ವೇರಿ ಆಗ್ತಾ ಇರುತ್ತೆ. ಈ ಪ್ರೌಢಾವಸ್ಥೆಯನ್ನು ಹೊಂದದೇ ಇರುವಂಥ ಹುಡುಗಿಯರಲ್ಲಿ ಅಂದರೆ 13-14 ವರ್ಷದ ಹುಡುಗಿಯರಲ್ಲಿ 1-2 mm ಥಿಕ್ನೆಸ್ ಏನಿರುತ್ತೆ ಅದು ನಾರ್ಮಲ್. ಪ್ರೌಢಾವಸ್ಥೆಯನ್ನು ಹೊಂದಿದ ನಂತರ ಅಂದರೆ ಆಫ್ಟರ್ ಪ್ಯುಬರ್ಟಿ ಮತ್ತು ಟಿಲ್ ಮೆನೋಪಾಸ್, ಋತು ಬಂದ ಆಗೋಕ್ಕಿಂತ ಮೊದಲಿನ ಏಜ್ ಗ್ರೂಪಲ್ಲಿ ಯಾವ ಮಹಿಳೆಯರಿರ್ತಾರೆ ಅವರಲ್ಲಿ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಏನಿರುತ್ತೆ ಅದು ವೇರಿ ಆಗ್ತಾ ಇರುತ್ತೆ. ಪೀರಿಯಡಿನ ಯಾವ ಟೈಮಲ್ಲಿ ನಾವು ಈ ಥಿಕ್ನೆಸ್ಸನ್ನು ಮೆಜರ್ ಮಾಡಿದ್ದೇವೆ, ಈ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಮೆನ್ಸ್ಟ್ರುವೇಷನ್ ಪೀರಿಯಡ್ ಆಗೋ ಟೈಮಲ್ಲಿ ಈ ಒಳಗೋಡೆ ಹೊರಗೆ ಹೋಗ್ತಾ ಇರುತ್ತೆ, ಸೊ ಅದರ ಥಿಕ್ನೆಸ್ ತುಂಬ ಕಡಿಮೆ ಇರುತ್ತೆ, 1-4 mm ಇರ್ಬೋದು. ಈ ಪೀರಿಯಡ್ ಬರೋಕ್ಕಿಂತ ಮೊದಲು ಸೆಕ್ರಿಟರಿ ಫೇಸ್ ಅಥವಾ ಲೇಟ್ ಮೆನ್ಸ್ಟ್ರುವಲ್ ಸೈಕಲಲ್ಲಿ ಅದರ ಥಿಕ್ನೆಸ್ ಅರೌಂಡ್ 14-16 mm ಇರ್ಬೋದು, ಅದು ಸಹ ನಾರ್ಮಲ್. ನಾವು ಈ ಗರ್ಭಕೋಶದ ಒಳಗೋಡೆಯ ಥಿಕ್ನೆಸ್ ಹೆಚ್ಚಾಗಿದೆ ಅನ್ನೋದಕ್ಕೆ ಮೊದಲು ನಮಗೆ ಗೊತ್ತಿರಬೇಕು ನಾವು ಯಾವಾಗ ಈ ಸ್ಕ್ಯಾನ್ ಅನ್ನ ಮಾಡ್ತಾ ಇರ್ತೇವೆ. ಋತು ಬಂದ ಆದಂತ ಮಹಿಳೆಯರಲ್ಲಿ 5 mm ಕ್ಕಿಂತ ಹೆಚ್ಚಿದ್ದಾಗಲೂ ಸಹ ಅದು ಅಬ್ನಾರ್ಮಲ್ ಇರುತ್ತೆ. ಸೊ ಆದ್ರಿಂದ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅನ್ನ ನಾವು ಯಾವಾಗ ಇಂಟರ್ಪ್ರಿಟ್ ಮಾಡ್ತಾ ಇರ್ತೇವೆ ನಮಗೆ ಗೊತ್ತಿರಬೇಕು ಅವರ ಪೀರಿಯಡ್ ಇನ ಯಾವ ಟೈಮಲ್ಲಿ ನಾವು ಈ ಸ್ಕ್ಯಾನ್ ಅನ್ನ ಮಾಡ್ತಾ ಇದ್ದೇವೆ ಮತ್ತು ಯಾವುದು ನಾರ್ಮಲ್ ಅಂಡ್ ಆಲ್ಸೋ ದ
ಏಜ್ ಅವರಿಗೆ ಪ್ರೌಢಾವಸ್ಥೆಗಿಂತ ಮೊದಲು ಮಾಡ್ತಾ ಇದ್ದೇವೋ ಅಥವಾ ಋತು ಬಂದ ಆದಂತ ಮಹಿಳೆಯರಲ್ಲಿ ಮಾಡ್ತಾ ಇದ್ದೇವೋ ಅದನ್ನ ನೋಡಿಕೊಂಡು ನಾವು ಈ ರಿಸಲ್ಟ್ಸ್ ಅನ್ನ ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ಸೊ ಈ ಎಂಡೋಮೆಟ್ರಿಯಮಿನ ಥಿಕ್ನೆಸ್ ಏನಿರುತ್ತೆ ಇದು ಡಿಪೆಂಡ್ ಆಗ್ತಾ ಇರುತ್ತೆ ಈ ಹಾರ್ಮೋನ್ಸಿನ ಮೇಲೆ, ಲೈಕ್ ಈಸ್ಟ್ರೋಜನ್ ಹಾರ್ಮೋನ್, ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಎಕ್ಸೆಟ್ರಾ, ಇವುಗಳು ಈ ಗರ್ಭಕೋಶದ ಒಳಗೋಡೆಯ ಥಿಕ್ನೆಸ್ ಅನ್ನ ಮೇಂಟೈನ್ ಮಾಡ್ತಾ ಇರ್ತವೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲೂ. ಪ್ರೆಗ್ನೆನ್ಸಿಯಲ್ಲಿ ಒಂದು ಮಿನಿಮಮ್ ಥಿಕ್ನೆಸ್ ಇರಬೇಕು, ಅಬೌವ್ 7 mm ಎಂಡೋಮೆಟ್ರಿಯಮಿನ ಥಿಕ್ನೆಸ್ ಇರಬೇಕು. ಸಪೋಸ್ 7 mm ಕ್ಕಿಂತ ಕಡಿಮೆ ಇದೆ ಅಂದಾಗ ಕೆಲವೊಮ್ಮೆ ಈ ಇಂಪ್ಲಾಂಟೇಷನ್ಗೆ, ಅಲ್ಲಿ ಈ ಗರ್ಭ ಅಂಟ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರಬಹುದು. ಅಥವಾ ಪ್ರೆಗ್ನೆನ್ಸಿಯಲ್ಲಿ ಬಹಳ ತೆಳ್ಳಗಿರುವಂಥ ಎಂಡೋಮೆಟ್ರಿಯಮ್ ಇದ್ದಾಗ ಮಗುವಿನ ಬರ್ತ್ ವೇಟ್ ಕಡಿಮೆ ಆಗ್ಬೋದು, ಮಿಸ್ ಕ್ಯಾರೇಜಸ್ ಆಗುವಂತಹ ಸಹ ಚಾನ್ಸಸ್ ಇರ್ತವೆ. ಈ ಋತುಬಂಧ ಆದಂಥ ಮಹಿಳೆಯರಲ್ಲಿ, ಋತುಬಂಧ ಆದಂಥ ಮಹಿಳೆಯರು ಅಂತ ಹೇಳಿದರೆ ಈಗ ಈ ಋತುಬಂಧ ಆಗಿ 1 year ತನಕ ಅವರಿಗೆ ಯಾವುದೂ ಬ್ಲೀಡಿಂಗ್ ಇಲ್ಲ ಅಂಥ ಮಹಿಳೆಯರಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಸಪೋಸ್ ಅವರ ಎಂಡೋಮೆಟ್ರಿಯಲ್ ಥಿಕ್ನೆಸ್ 5 mm ಹೆಚ್ಚಿತ್ತು ಅಂದಾಗ ನಾವು ಯಾವತ್ತೂ ಅದನ್ನು ಸಸ್ಪಿಷಿಯಸ್ ಇರ್ತೇವೆ ಆ್ಯಂಡ್ ಅದರ ಬಗ್ಗೆ ಇವ್ಯಾಲ್ಯುವೇಟನ್ನು ಮಾಡ್ತಾ ಇರಬೇಕಾಗತ್ತೆ. ಈ ಥಿಕ್ಕಂಡ್ ಎಂಡೋಮೆಟ್ರಿಯಮ್ ಇದ್ದಾಗ ಏನೇನು ರೋಗ ಲಕ್ಷಣಗಳು ಕಾಣ್ತಾ ಇರ್ಬೋದು? ಒಂದು, ನಿಮಗೆ ಜಾಸ್ತಿ ಬ್ಲೀಡ್ ಆಗ್ಬೋದು ನಿಮ್ಮ ಪೀರಿಯಡ್ಸಿನ ಟೈಮಲ್ಲಿ, ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ಅಥವಾ ನಿಮ್ಮ ಡ್ಯುರೇಷನ್ ಏನಿದೆ, ಪೀರಿಯಡ್ಸಿನ ಡ್ಯುರೇಷನ್ ಏನಿದೆ, ಮೊದಲು 5 ದಿನ ಇತ್ತು ಅಂದರೆ ಈಗ 8-9 ದಿನದಾಗ್ತಾ ಇರಬಹುದು. ಪೀರಿಯಡ್ಸಿನ ಮಧ್ಯೆ ನಿಮಗೆ ಬ್ಲೀಡ್ ಆಗ್ತಾ ಇರಬಹುದು ಆ್ಯಂಡ್ ಈ ಋತು ಬಂದ ಆದ ನಂತರವೂ ನಿಮಗೆ ಬ್ಲೀಡಿಂಗ್ ಆಗ್ತಾ ಇರಬಹುದು. ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು, 21 ದಿವಸಕ್ಕೆ ಪೀರಿಯಡ್ ಆಗ್ತಾ ಇರ್ಬೋದು ಅಥವಾ 40 ದಿವಸಗಳ ಆದಮೇಲೆ ಪೀರಿಯಡ್ ಆಗ್ತಾ ಇರಬಹುದು. ಹೆವಿ ಬ್ಲೀಡಿಂಗಿಂದ ನಿಮಗೆ ರಕ್ತಹೀನತೆ ಆಗ್ತಾ ಇರ್ಬೋದು. ಈಗ ಹೇಗೆ ನಾವು ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ಸನ್ನು ಮೆಜರ್ ಮಾಡ್ತಾ ಇರ್ತೇವೆ? ನಾವು ಸ್ಕ್ಯಾನ್ ಮಾಡಿದಾಗ, ಅಲ್ಟ್ರಾಸೌಂಡ್ ಮಾಡಿದಾಗ ಈ ಒಳಗೋಡೆಯ ಥಿಕ್ನೆಸ್ಸನ್ನು ಪತ್ತೆ ಹಚ್ತಾ ಇರ್ತೇವೆ ಆ್ಯಂಡ್ ಕೆಲವೊಂದು ಕಂಡೀಷನ್ಸಲ್ಲಿ MRI ಸಹ ಇದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಎಂಡೋಸ್ಕೋಪಿ ಅನ್ನೋದು ಒಂದು ಬಹಳ ಕಾಮನ್ ಪ್ರೊಸೀಜರ್ ಈಗ ನಾವು ಮಾಡ್ತಾ ಇರ್ತೇವೆ ಆ್ಯಂಡ್ ಬಹಳಷ್ಟು ಥಿಂಗ್ಸ್ ನಾವು ಇದರಿಂದ ಪತ್ತೆ ಹಚ್ಬೋದು. ಸೊ ಈ ಎಂಡೋಸ್ಕೋಪಿಯಲ್ಲಿ ಏನೋ ಕಟ್ ಮಾಡೋದಾಗಲಿ ಹೊಲಿಯೋದಾಗಲಿ ಏನೂ ಇರ್ತಾ ಇರೋದಿಲ್ಲ. ಈ ಸಂಬಂಧ ಮಾಡುವ ಜಾಗ ವಜೈನ, ಇದರ ಮೂಲಕ ಒಂದು ಸ್ಕೋಪ್ ಅನ್ನು ಹಾಕ್ತಾ ಇರ್ತಾರೆ ಆ್ಯಂಡ್ ಈ ಗರ್ಭಕಂಠವನ್ನು ಅಗಲ ಮಾಡಿ ನಾವಿಲ್ಲಿ ಈ ಒಂದು ಹಿಸ್ಟ್ರೋಸ್ಕೋಪ್ ಅನ್ನು ಈ ಗರ್ಭಕೋಶದ ಒಳಗಡೆ ಕಳಿಸ್ಕೊಡ್ತಾ ಇರ್ತೀವಿ ಆ್ಯಂಡ್ ಈ ಜಾಗದಲ್ಲಿ ನೋವು ಆಗಬಾರ್ದು ಅಂತ ಕೆಲವೊಂದು ಸ್ಪ್ರೇಸ್ ಆಗಲಿ ಆಯಿಂಟ್ಮೆಂಟ್ಸ್ ಆಗಲಿ ಹಾಕ್ತಾ ಇರ್ತಾರೆ. ಸೊ ನಿಮಗೆ ಯಾವುದೇ ಪೇನ್ ಎಕ್ಸೆಟ್ರಾ ಸಹ ಫೀಲ್ ಆಗ್ತಾ ಇರೋದಿಲ್ಲ ಆ್ಯಂಡ್ ಒಂದು ಲಿಕ್ವಿಡ್ ಅಥವಾ ಗ್ಯಾಸನ್ನು ಇಲ್ಲಿ ಪಾಸ್ ಮಾಡಲಾಗುತ್ತೆ ಆ್ಯಂಡ್ ಈ ಹಿಸ್ಟ್ರೋಸ್ಕೋಪಿನ ಮೂಲಕ ಇಲ್ಲಿ ಲೈಟ್ ಬಿಟ್ಟು ನಾವು ನೋಡಬಹುದು ಅಲ್ಲೇನಾದರೂ ಈ ಒಳಗೋಡೆ ತುಂಬ ದಪ್ಪಗಾಗಿದೆಯಾ, ಅಲ್ಲೇನಾದರೂ ಪಾಲಿಪ್ ಇದೆಯಾ, ಅಲ್ಲೇನಾದರೂ ಇದ್ದರೆ ನಾವು ಅದನ್ನು ಬಯೋಪ್ಸಿಯನ್ನು ಸಹ ಅದೇ ಟೈಮಲ್ಲಿ ತೆಗೆದುಕೊಳ್ಬಹುದು. ಒಂದು ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಎಲ್ಲಿ ಈ ಒಳಗೋಡೆ ತುಂಬ ದಪ್ಪಗಾಗಿದೆ ಕಂಪೇರ್ ಟು ನಾರ್ಮಲ್ ಎಂಡೋಮೆಟ್ರಿಯಮ್. ಪಾಲಿಪ್ ಅಂತ ಹೇಳಿದರೆ ಇದು ಒಂದು ಈ ಬಡ್ ಅಥವಾ ಒಂದು ಈ ಮೊಗ್ಗಿನ ತರ ಈ ಎಂಡೋಮೆಟ್ರಿಯಲ್ ಒಳಗೋಡೆ ಏನಿರುತ್ತೆ ಅದು ಈ ತರ ಆಗಿರುತ್ತೆ, ಇದನ್ನ ನಾವು ಪಾಲಿಪ್ ಅಂತ ಹೇಳ್ತಾ ಇರ್ತೇವೆ. ಈ ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಆಗಲಿ ಈ ಪಾಲಿಪ್ಸ್ ಆಗಲಿ ಯೂಶ್ವಲಿ ಅವು ಕ್ಯಾನ್ಸರಸ್ ಇರೋದಿಲ್ಲ ಆ್ಯಂಡ್ ಇದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್. ಇದರಲ್ಲಿ ಈ ಒಳಗೋಡೆ ಏನಿರುತ್ತೆ ತುಂಬಾ ದಪ್ಪಗಾಗಿರುತ್ತೆ ಆ್ಯಂಡ್ ಇದರಲ್ಲಿ ನಾವು ಈ ಕ್ಯಾನ್ಸರ್ ಅಥವಾ ಮ್ಯಾಲಿಗ್ನೆನ್ಸಿಯನ್ನ ನೋಡ್ತಾ ಇರ್ತೇವೆ. ಸೊ ಯಾವ ಕಂಡೀಷನ್ಸ್ ಈ ತರ ಈ ಗರ್ಭಕೋಶದ ಒಳಗೋಡೆಯನ್ನ ದಪ್ಪಗೆ ಮಾಡ್ತವೆ? ಒಂದು, ನಾರ್ಮಲ್ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿಯಲ್ಲಿ ಅದು ನ್ಯಾಚುರಲಿ ಥಿಕ್ಕನ್ ಆಗುತ್ತೆ ಬಿಕಾಸ್ ಹಾರ್ಮೋನಲ್ ವೇರಿಯೇಷನ್ಸ್ ಇರ್ತಾ ಇರುತ್ತೆ. ಎರಡನೇದು, ನಿಮ್ಮ ಬಾಡಿಯಲ್ಲಿ ಬೊಜ್ಜು ಜಾಸ್ತಿ ಆದಾಗ ಆವಾಗ ಏನಾಗುತ್ತೆ, ಈಸ್ಟ್ರೋಜನ್ ಲೆವೆಲ್ ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತೆ ಆ್ಯಂಡ್ ಇದು ಈ ಎಂಡೋಮೆಟ್ರಿಯಮ್ ಅನ್ನು ಥಿಕ್ಕನ್ ಮಾಡ್ತಾ ಇರುತ್ತೆ. ಮೂರನೇದು PCOD, ಈ ನಿಮಗೆ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇತ್ತು ಅಂದಾಗ ಏನಾಗುತ್ತೆ, ಈಸ್ಟ್ರೋಜನ್ ಈ ಲೆವೆಲ್ಸ್ ತುಂಬ ಜಾಸ್ತಿ ಆಗ್ತಾ ಇರ್ತವೆ ಆ್ಯಂಡ್ ಇದರಿಂದ ಈ ಒಳಗೋಡೆ ಥಿಕ್ಕಂಡ್ ಆಗ್ಬೋದು. ಆ್ಯಂಡ್ ಆಲ್ಸೋ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರುವಂಥ ಮಹಿಳೆಯರಿಗೆ ಪಿರಿಯಡ್ ಸರಿಯಾಗಿ ಆಗ್ತಾ ಇರೋದಿಲ್ಲ. ಸೊ ಅದರಿಂದ ಈ ಒಳಗೋಡೆಯ ಅದು ಏನಿರುತ್ತೆ ದಪ್ಪಗಾಗ್ತಾ ಇರಬಹುದು. ಯಾವುದಾದ್ರೂ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮಾಡ್ತಾ ಇದ್ದಾರೆ, ಕೆಲವೊಂದು ಔಷಧಿಗಳು ಆ್ಯಂಡ್ ಹೈ BP ಇದ್ದಾಗ, ಡಯಾಬಿಟಿಸ್ ಇರುವಂಥ ಮಹಿಳೆಯರಲ್ಲಿ, ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಇದ್ದಾಗ. ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಅಂದರೆ ಈ ಒಳಗೋಡೆ ಏನಾಗುತ್ತೆ ಬಹಳ ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇದ್ದಾಗ ಆ್ಯಂಡ್ ಆಲ್ಸೋ ಅಂಡಾಶಯದ ಕ್ಯಾನ್ಸರ್ ಇದ್ದಾಗ ನಿಮಗೆ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಜಾಸ್ತಿ ಆಗಬಹುದು. ನೆಕ್ಸ್ಟ್, ಕಮಿಂಗ್ ಟು ದ ಟ್ರೀಟ್ಮೆಂಟ್. ಈಗ ಈ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಜಾಸ್ತಿ ಆದಾಗ ನಾವು ಏನು ಟ್ರೀಟ್ಮೆಂಟನ್ನು ಕೊಡ್ತೇವೆ? ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ
ಏನು ಅದನ್ನ ಕಾಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈಗ ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾದಿಂದ ಈ ತರ ನಿಮ್ಮ ಒಳಗೋಡೆ ದಪ್ಪಗಾಗಿದೆ ಅಂದ್ರೆ ನಾವು ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾನ ಟ್ರೀಟ್ ಮಾಡಬೇಕು. ಹೇಗೆ ಟ್ರೀಟ್ ಮಾಡ್ತೇವೆ? ನಾವು ಕೆಲವೊಂದು ಹಾರ್ಮೋನ್ಸ್ ಅನ್ನ ಕೊಡ್ಬೋದು ನಿಮ್ಗೆ, ಯಾಕಂದ್ರೆ ಈಸ್ಟ್ರೋಜನ್ ಹೆಚ್ಚಾದಾಗ ಇದು ಈ ತರ ಆಗ್ತಾ ಇರುತ್ತೆ. ಸೊ ನಾವು ನಿಮ್ಗೆ ಪ್ರೊಜೆಸ್ಟ್ರಾನ್ ಗುಳಿಗೆಯನ್ನ ಕೊಡ್ಬೋದು, ಅಥವಾ ಆಯಿಂಟ್ಮೆಂಟ್ಸ್ ಅನ್ನ ಕೊಡ್ಬೋದು, ಪ್ಯಾಚಸ್ ಅನ್ನ ಕೊಡ್ಬೋದು, ಈ ಇಂಟ್ರಾ ಯುಟ್ರೈನ್ ಡಿವೈಸ್ ಅನ್ನ ಹಾಕ್ಬೋದು. ಸೊ ಇದನ್ನ ನಾವು ಕೊಟ್ಟಾಗ ಅದು ಕಡಿಮೆ ಆಗ್ತಾ ಬರುತ್ತೆ. ಸಪೋಸ್ ಪಾಲಿಪ್ಸ್ ಇತ್ತು, ಆ ಪಾಲಿಪ್ಸ್ ಅನ್ನ ತೆಗೆದಾಗ ಈ ತರ ಈ ಥಿಕ್ನಿಂಗ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಡಿ ಎನ್ ಸಿ ಅನ್ನ ಮಾಡಬೇಕಾಗತ್ತೆ. ಡಿ ಎನ್ ಸಿ ಅಂತ ಹೇಳಿದ್ರೆ ಈ ಒಳಗೋಡೆ ಏನಿರುತ್ತೆ ಅದನ್ನ ನಾವು ಸ್ಕ್ರೇಪ್ ಮಾಡ್ತಾ ಇರ್ತೇವೆ. ಒಂದು ಇನ್ಸ್ಟ್ರೂಮೆಂಟ್ ಅನ್ನ ನಿಮ್ಮ ಗರ್ಭಕೋಶದ ಒಳಗೆ ಪಾಸ್ ಮಾಡಿಕೊಂಡು ಒಳಗೋಡೆಯನ್ನ ಕೆರೆದು ತೆಗಿಬೇಕಾಗತ್ತೆ. ಅದನ್ನ ನಾವು ಡಿ ಎನ್ ಸಿ ಅಂತ ಹೇಳ್ತಾ ಇರ್ತೇವೆ. ಹೊರಬಂದಂತ ಏನು ಅದರ ಪ್ರಾಡಕ್ಟ್ಸ್ ಇರುತ್ತೆ ನಾವು ಅವುಗಳನ್ನ ಈ ಬಯೋಪ್ಸಿ ಕಳಿಸ್ತೇವೆ. ಅದರಲ್ಲಿ ಏನಾದರೂ ಕ್ಯಾನ್ಸರ್ ಎಕ್ಸೆಟ್ರಾ ಇದೆಯಾ ಅಂತ ಟೆಸ್ಟ್ ಮಾಡ್ತಾ ಇರ್ತೇವೆ. ಸಪೋಸ್ ಎಲ್ಲವನ್ನೂ ಮಾಡಿದ್ರಿ ಬಟ್ ಏನೂ ಇದರಿಂದ ನಿಮ್ಗೆ ರಿಲೀಫ್ ಆಗ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಆಗಿದೆ, ನಿಮ್ಮ ಮಕ್ಕಳೆಲ್ಲ ಆಗಿ ದೊಡ್ಡವರಾಗಿದ್ದಾರೆ ಅಂದಾಗ ಕೆಲವೊಮ್ಮೆ ಡಾಕ್ಟರ್ ನಿಮಗೆ ಹಿಸ್ಟ್ರೆಕ್ಟಮಿ ಗರ್ಭಕೋಶವನ್ನು ತೆಗೆಯಬೇಕಾಗಿ ಸಹ ಹೇಳ್ಬೋದು. ನೀವು ಯಾವಾಗ ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು, ಸಪೋಸ್ ನಿಮ್ಮ ಪೀರಿಯಡ್ಸ್ ಬಹಳ ಲಾಂಗ್ ಇದ್ದಾವೆ, ಇನ್ ಬಿಟ್ವೀನ್ ಪೀರಿಯಡ್ಸ್ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ, ಹೆವಿ ಪೀರಿಯಡ್ಸ್ ಆಗ್ತಾ ಇದೆ, ಈ ಹೆವಿ ಪೀರಿಯಡ್ಸಿಂದ ನಿಮಗೆ ರಕ್ತಹೀನತೆ ಎಕ್ಸೆಟ್ರಾ ಆಗ್ತಾ ಇದ್ದಾಗ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರನ್ನು ಒಮ್ಮೆ ಭೇಟಿಯಾಗಬೇಕು. ನೀವು ಏನು ಮಾಡಬಹುದು ಈ ಥರ ಎಂಡೋಮೆಟ್ರಿಯಲ್ ಹೈಪರ್ ಪ್ಲೇಸಿಯಾ ಎಕ್ಸೆಟ್ರಾ ಅನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ? ಸೊ ಆದಷ್ಟು ನೀವು ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ವೇಟ್ ಹೆಚ್ಚಿದ್ರೆ ನೀವು ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಅದು ಫುಡ್ಡಿಂದ ಇರ್ಬೋದು, ಎಕ್ಸಸೈಸಿಂದ ಇರ್ಬೋದು. ಫುಡ್ ಅಂದರೆ ನೀವು ಒಂದು ಬ್ಯಾಲೆನ್ಸ್ಡ್ ಡಯೆಟನ್ನು ತಿನ್ನಲಿಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಈ ಹಣ್ಣು ಹಂಪಲ ತರಕಾರಿಗಳನ್ನು ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿ. ಆಕ್ಟಿವ್ ಆಗಿರಿ, ಆದಷ್ಟು ಮೂವ್ ಮಾಡಿ. ದಿನಕ್ಕೆ ಒಂದು 30-40 ಮಿನಿಟ್ಸ್ ಎಕ್ಸಸೈಸನ್ನು ಮಾಡಿದರೆ ಅದು ಸಹ ನಿಮಗೆ ಬಹಳ ಹೆಲ್ಪ್ ಮಾಡ್ತಾ ಇರುತ್ತೆ. ನಿಮಗೆ ಶುಗರ್ ಇದೆ ಅಂದರೆ ಶುಗರನ್ನು ಕಂಟ್ರೋಲ್ ಮಾಡಬೇಕು, ಬಿ ಪಿ ಕಂಟ್ರೋಲ್ ಮಾಡ್ತಾ ಇರಬೇಕು. ಸಪೋಸ್ ನಿಮಗೆ ಯಾವುದಾದ್ರೂ ಈ ಥರ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ ಅಂದಾಗ ನೀವು ನಿಗ್ಲೆಕ್ಟ್ ಮಾಡದೆ ಒಂದ್ಸಲ ನಿಮ್ಮ ಡಾಕ್ಟರನ್ನು ಭೇಟಿಯಾಗಿ ಒಂದು ಅಲ್ಟ್ರಾಸೌಂಡ್ ಅನ್ನು ಮಾಡ್ಕೊಳ್ಳೋದು ಇಸ್ ಆಲ್ವೇಸ್ ಬೆಟರ್. ಇಟ್ಸ್ ಆಲ್ ಅಬೌಟ್ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಆ್ಯಂಡ್ ಇಟ್ಸ್ ಕಾಸಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.